ವೀಕ್ಷಕರೇ, ನಿಮ್ಮ ರಾಶಿಯ ಇಂದಿನ ದಿನ ಭವಿಷ್ಯ ಅಂದರೆ ಜೂನ್ 7, 2023 ಬುಧವಾರದ ದ್ವಾದಶ ರಾಶಿಯವರ ಫಲ ಹೇಗಿದೆ, ಇವತ್ತಿನ ದಿನ ಮುಹೂರ್ತದ ವಿಶೇಷತೆಗಳು ಏನಿದೆ ಅನ್ನುವಂತಹ ಸಂಪೂರ್ಣವಾದ ಮಾಹಿತಿಯನ್ನು ತಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇರತಕ್ಕಂಥದ್ದು. ಜ್ಯೋತಿಷಕ್ಕೆ ಸಂಬಂಧಿಸಿರುವಂಥ ಎಲ್ಲ ಮಾಹಿತಿಗಳು ನಿಮಗೆ ಒಂದೇ ಚಾನಲಲ್ಲಿ ಸಿಗಬೇಕಾ? ಹಾಗಿದ್ರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ, ಫೇಸ್ಬುಕ್ಕಲ್ಲೂ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ. ಹಾಗಿದ್ರೆ ಇವತ್ತು ಯಾರೆಲ್ಲ ಹುಟ್ಟುಹಬ್ಬ ವಿವಾಹ ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊಳ್ತಾ ಇದ್ದೀರಾ, ತಮಗೆಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತಾ ನಮ್ಮ ವೀಕ್ಷಕ ಪ್ರಭುಗಳಿಗೆ ಭಗವಂತನ ಅನುಗ್ರಹ ಸದಾ ಇರಲಿ, ತಮ್ಮೆಲ್ಲರ ಜೀವನ ಸದಾ ಸಂತೃಪ್ತಿದಾಯಕವಾಗಿ ಆನಂದದಾಯಕವಾಗಿ ಇರಲಿ ಎಂದು ಶ್ರೀಹರಿಯ ಚರಣಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇವತ್ತಿನ ಪಂಚಾಂಗವನ್ನು ನೋಡೋಣ. ಜೂನ್ 7, 2023 ಬುಧವಾರ, ಶ್ರೀ ಶೋಭಾಕೃತ್ನಾಮ ಸಂವತ್ಸರ, ಜ್ಯೇಷ್ಠ ಮಾಸ, ಗ್ರೀಷ್ಮ ಋತು, ಉತ್ತರಾಯಣ, ಕೃಷ್ಣ ಪಕ್ಷ, ಇವತ್ತು ಚೌತಿ ಇರುವಂಥದ್ದು, ಸಂಕಷ್ಟ ಚತುರ್ಥಿ ಕೂಡ ಇರತಕ್ಕಂಥದ್ದು, ಇವತ್ತು ವಿಶ್ವ ಆಹಾರ ಸುರಕ್ಷತಾ ದಿನ ಆಚರಣೆ ಮಾಡ್ತಾ ಇರತಕ್ಕಂಥದ್ದು, ಸೂರ್ಯೋದಯ 5:53 ಸೂರ್ಯಾಸ್ತ 6:44 ಆಗುವಂಥದ್ದು. ಇನ್ನು ಸೂರ್ಯನ ರಾಶಿ ವೃಷಭ ಆದರೆ ಚಂದ್ರನ ರಾಶಿ ಮಕರ ಆಗಿರುತ್ತದೆ. ಇನ್ನು ತಿಥಿಯನ್ನು ಗಮನಿಸೋದಾದರೆ ಚೌತಿ ತಿಥಿ ಇರುತ್ತೆ 9:50 ತನಕ, ನಂತರ ಪಂಚಮಿ ತಿಥಿ ಪ್ರಾರಂಭ ಆಗುತ್ತೆ. ಇನ್ನು ನಕ್ಷತ್ರ ಉತ್ತರಾಷಾಢ ನಕ್ಷತ್ರ 9:02 ತನಕ, ನಂತರ ಶ್ರವಣ ನಕ್ಷತ್ರ ಪ್ರಾರಂಭ ಆಗುವಂಥದ್ದು. ಕರ್ಣ ವಿಷ್ಟಿಕರ್ಣ 12:50 ತನಕ ಬೆಳಗಿನ ಜಾವ, ನಂತರ ಭವಕರ್ಣ ಇರುತ್ತೆ ಅದು ಬೆಳಗ್ಗೆ 11:19 ತದನಂತರ ಬಾಲವಕರ್ಣ ಪ್ರಾರಂಭ ಆಗುತ್ತೆ. ಯೋಗ ಶುಕ್ಲ ಯೋಗ ಇದೆ 1:54, ನಂತರ ಬ್ರಹ್ಮಯೋಗ ಇರುತ್ತೆ 6:24, ತದನಂತರ ಇಂದ್ರಯೋಗ ಪ್ರಾರಂಭ ಆಗುವಂಥದ್ದು. ಇನ್ನು ಈ ದಿನದ ರಾಹುಕಾಲವನ್ನು ಗಮನಿಸೋದಾದರೆ 12:18 to 1:55 ರಾಹುಕಾಲ ಇರುತ್ತೆ, 7:30 to 9:06 ಯಮಗಂಟ ಕಾಲ ಇರುತ್ತೆ, 10:42 to 12:18 ಗುಳಿಕ ಕಾಲ ಇರುವಂಥದ್ದು, 11:53 to 12:44 ಅಭಿಜಿತ್ ಮುಹೂರ್ತ ಇರತಕ್ಕಂಥದ್ದು, ಅದೇ ಸಮಯಕ್ಕೆ 11:53 to 12:44 ದುರ್ಮುಹೂರ್ತ ಅಂದರೆ ದುಷ್ಟ ಮುಹೂರ್ತ ಇರುತ್ತೆ. ಈ ಸಂದರ್ಭದಲ್ಲಿ ಶುಭ ಕಾರ್ಯ ಶುಭ ಪ್ರಯಾಣ ಮಾಡತಕ್ಕಂಥದ್ದು ಅಷ್ಟೊಂದು ಶುಭಕರವಾಗಿರತಕ್ಕಂಥ ಫಲವನ್ನು ನೀಡೋದಿಲ್ಲ. ಶುಭ ಸಂದರ್ಭಗಳಲ್ಲಿ ನಿಮ್ಮ ಶುಭ ಕಾರ್ಯಗಳನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ದ್ವಾದಶ ರಾಶಿಯವರ ಫಲವನ್ನು ನೋಡೋಣ. ಒಂದು ವಿಷಯ, ಜೆ ಬಿ ಪ್ರೆಡಿಕ್ಷನ್ಸ್ ಅವರು ನೀಡ್ತಾ ಇರತಕ್ಕಂತಹ ಒಂದು ಜಾತಕ, ಮನೆಯಲ್ಲೇ ಕುಳಿತುಕೊಂಡು ನೀವು ಬಹಳ ಸರಳವಾಗಿ ಓದಿಕೊಂಡು ತಿಳಿದುಕೊಳ್ಳಬಹುದು ಅಂತಹ ಒಂದು ಸರಳವಾದಂಥ ಜಾತಕವನ್ನು ಕೊಡ್ತಾ ಇದ್ದಾರೆ. ಈಗಲೇ ಕರೆ ಮಾಡಿ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಈ ದಿನದ ದ್ವಾದಶ ರಾಶಿಯವರ ಫಲವನ್ನು ನೋಡೋಣ. ಇವತ್ತು ಮೊದಲಿಗೆ ಮೇಷರಾಶಿಯನ್ನು ನೋಡೋಣ. ಮೇಷರಾಶಿಯವರು ಇವತ್ತು ಯಾವುದೇ ಒಂದು ಪ್ರಕ್ರಿಯೆಗಳನ್ನು ಕೊಡಲಿಕ್ಕೆ ಹೋಗಬೇಡಿ. ನೀವೇನೇ ಒಂದು ಪ್ರಕ್ರಿಯೆಗಳನ್ನು ಕೊಡ್ತಾ ಇದ್ದೀರಿ ಅಂತಂದರೆ ಸ್ವಲ್ಪ ಯೋಚನೆ ಮಾಡಿಕೊಂಡು ಎಚ್ಚರಿಕೆಯಿಂದ ಕೊಡ್ತಕ್ಕಂಥದ್ದು ಒಳ್ಳೆಯದು. ಉದ್ವಿಗ್ನರಾಗಿ, ಭಾವೋದ್ವೇಗರಾಗಿ ಅಥವಾ ದುಡುಕಿನ ತೀರ್ಮಾನಗಳನ್ನಾಗಲಿ, ದುಡುಕಿನಿಂದ ಮಾತನಾಡುವಂಥದ್ದಾಗಲಿ, ಈ ರೀತಿ ಮಾಡುವಂಥದ್ದು, ಮಾತಾಡುವಂಥದ್ದು ಅಷ್ಟೊಂದು ಸೂಕ್ತ ಅಲ್ಲ ಮತ್ತು ಸಮಂಜಸ ಅಲ್ಲ. ಇನ್ನು ಚಿಂತಿಸುವಂತಹ ಅಗತ್ಯತೆ ಇಲ್ಲ. ಕೆಲವೊಂದು ಸಂತೋಷ ಕೂಡ ಇವತ್ತು ನಿಮಗಿರ್ತಕ್ಕಂಥದ್ದು, ನಿರಾಶೆಗಿಂತಲೂ ಆನಂದ ಆಗ್ತಕ್ಕಂಥದ್ದೇ ಹೆಚ್ಚಾಗಿ ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಮೇಷರಾಶಿಯ ಮಕ್ಕಳಿಗೆ ಇವತ್ತು ಆರ್ಥಿಕವಾಗಿ ಕೆಲವೊಂದು ಲಾಭವನ್ನು ಪಡೆಯುವಂಥ ಸಾಧ್ಯತೆಗಳು, ಮಕ್ಕಳ ವಿಚಾರದಲ್ಲಿ ನೀವು ಹೆಮ್ಮೆಯನ್ನು ಪಡ್ತಕ್ಕಂಥ ಸಂದರ್ಭಗಳು ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು. ನಿಮ್ಮ ಮೇಲೆ ಕೆಲವೊಂದು ಕೌಟುಂಬಿಕ ಜವಾಬ್ದಾರಿಗಳು ಹೆಚ್ಚಾಗಿ ಕಂಡು ಬರ್ತಾ ಇರತಕ್ಕಂಥ ಸಾಧ್ಯತೆ ಇದೆ. ಒಂದಿಷ್ಟು ಒತ್ತಡಗಳು ಆದರೂ ಕೂಡ ನಿಮಗೆ ಒಂದಿಷ್ಟು ಖುಷಿಯನ್ನು ಕೂಡ ಇಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ನಾನು ಇಂಥದ್ದೆಲ್ಲ ಜವಾಬ್ದಾರಿಯನ್ನು ನಿಭಾಯಿಸಿದೆ ಅನ್ನುವಂಥ ಸಂತೋಷ ನಿಮಗಾಗ್ತಕ್ಕಂಥದ್ದು. ಇನ್ನು ಇವತ್ತು ಮೇಷರಾಶಿಯವರು ಕೆಲವೊಂದು ಕ್ರೀಡೆಯಲ್ಲಿ ಪಾಲ್ಗೊಳ್ಳುವಂತಹ ಸನ್ನಿವೇಶಗಳು ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಮೇಷರಾಶಿಯವರ ಆರೋಗ್ಯ ತುಂಬ ಚೆನ್ನಾಗಿದೆ. ಇನ್ನು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಪರವಾಗಿಲ್ಲ, ದುಡಿದಷ್ಟು ಫಲ ಅಂತೂ ಇದ್ದೇ ಇರತಕ್ಕಂಥದ್ದು. ಕುಟುಂಬದಲ್ಲಿ ಒಂದಿಷ್ಟು ಸಣ್ಣ ಪುಟ್ಟ ತಾರತಮ್ಯಗಳಿದ್ದರೂ ಕೂಡ ಅದನ್ನು ಸರಿ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ. ಇನ್ನು ಪ್ರೇಮಿಗಳಿಗೆ ಮತ್ತು ದಾಂಪತ್ಯ ಜೀವನದ ಸಂಗಾತಿಗಳಿಗೆ ಬಹಳ ಅದ್ಭುತವಾಗಿರತಕ್ಕಂಥ ದಿನ, ಒಬ್ಬರನ್ನೊಬ್ಬರು ಹೊಂದಾಣಿಕೆ ಮಾಡಿಕೊಂಡು ಹೋಗುವಂಥ ಸಂದರ್ಭಗಳು ಇದು ಅಂತ ಹೇಳ್ಬೋದು. ಉದ್ಯೋಗದಲ್ಲೂ ಕೂಡ ತುಂಬ ಚೆನ್ನಾಗಿರತಕ್ಕಂಥದ್ದು ಮೇಷರಾಶಿಯವರ ಇವತ್ತಿನ ಅದೃಷ್ಟ ಸಂಖ್ಯೆ 1. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿ ನೋಡಿ, ಜೀವನದಲ್ಲಿ ಎಂತಹ ಕಠಿಣ ಸಂದರ್ಭಗಳು ಬಂದರೂ, ತೊಂದರೆಗಳು ಬಂದರೂ ಕೂಡ ಅದನ್ನು ಎದುರಿಸುವಂಥ ಶಕ್ತಿ,
ಬುದ್ಧಿವಂತಿಕೆ ಸಮಯ ಪ್ರಜ್ಞೆ ಎಲ್ಲವೂ ನಿಮ್ಮಲ್ಲಿ ಇರತಕ್ಕಂತದ್ದು ಅದು ಇವತ್ತು ನಿಮಗೆ ಕೈ ಹಿಡಿದಿದೆ ನಿಮ್ಮ ಬುದ್ಧಿಶಕ್ತಿ ಇವತ್ತು ನಿಮ್ಮನ್ನು ಕೈ ಹಿಡಿತಕ್ಕಂಥ ಸಾಧ್ಯತೆ ಇದೆ ಸ್ವಲ್ಪ ತರಾತುರಿಯಲ್ಲಿ ಯಾವುದೇ ಒಂದು ಹೂಡಿಕೆ ಮಾಡುವಂಥದ್ದಾಗಲಿ ಹಣಕಾಸಿನ ವ್ಯವಹಾರ ಮಾಡುವಂಥದ್ದಾಗಲಿ ಈ ರೀತಿ ಮಾಡಲಿಕ್ಕೆ ಹೋಗಬೇಡಿ ಏನೇ ಮಾಡಿದರೂ ಕೂಡ ಅಳೆದು ತೂಗಿ ಯೋಚನೆ ಮಾಡಿಕೊಳ್ಳಿ ನಿಮ್ಮ ಬುದ್ಧಿಗೆ ಒಂದಿಷ್ಟು ಕೆಲಸ ಕೊಟ್ಟಿದ್ದೆ ಆದರೆ ರಿಸಲ್ಟ್ ಮಾತ್ರ ಅದ್ಭುತವಾಗಿರ್ತಕ್ಕಂಥದ್ದು ಇನ್ನು ಕೆಲವೊಂದು ಮನೆಯಲ್ಲಿ ಯಾವುದೇ ಬದಲಾವಣೆ ಮಾಡ್ತಕ್ಕಂಥದ್ಕಿಂತ ಮುನ್ನ ಸ್ವಲ್ಪ ಹಿರಿಯರ ಸಲಹೆಯನ್ನು ತೆಗೆದುಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿಕೊಳ್ಳಿ ಅದು ನಿಮಗೆ ಉತ್ತಮವಾಗಿರ್ತಕ್ಕಂಥ ಫಲವನ್ನು ನಿಮಗೆ ತಂದುಕೊಡ್ತಾ ಇರತಕ್ಕಂಥದ್ದು ಇನ್ನು ಕೆಲಸ ನೀವೇನು ಕೆಲಸ ಮಾಡ್ತಾ ಇದ್ದೀರಿ ಅದು ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ಗೌರವದಿಂದ ಅದನ್ನು ಅನುಭವಿಸಿ ನೀವು ಕೆಲಸ ಮಾಡ್ತಕ್ಕಂಥದ್ದು ಇದೆಯಲ್ಲ ಅದು ನಿಮಗೆ ಬಹಳಷ್ಟು ಇವತ್ತು ಸಂತೋಷವನ್ನು ತಂದುಕೊಡುತ್ತೆ ಅಂಥೇಳಿ ಸಾಯಂಕಾಲ ಖಂಡಿತವಾಗಿಯೂ ನಿಮ್ಮ ಗಮನಕ್ಕೆ ಬರ್ತಕ್ಕಂಥ ಸಾಧ್ಯತೆಗಳಿರ್ತಕ್ಕಂಥದ್ದು ಉದ್ಯೋಗಿಗಳಿಗೆ ಬಹಳಷ್ಟು ಸಲಹೆ ಇವತ್ತು ಸಿಗುತ್ತೆ ಕೆಲವೊಂದು ರೀತಿಯಲ್ಲಿ ಇವತ್ತು ಬುದ್ಧಿಯನ್ನು ಕಲಿತಕ್ಕಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ತುಂಬ ಚೆನ್ನಾಗಿರತಕ್ಕಂಥದ್ದು ಆದರೆ ಪ್ರಯತ್ನ ನಿರಂತರ ಬೇಕು ಇವತ್ತಿನ ದಿನ ಏನಿದೆಯಲ್ಲ ಕಠಿಣವಾದಂಥ ಒಂದು ಪ್ರಯತ್ನ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೊಳ್ತಕ್ಕಂಥದ್ದು ಒಳ್ಳೆಯದು ಎಲ್ಲೋ ಒಂದು ಕಡೆ ಫಿಸಿಕಲ್ ಫಿಟ್ನೆಸ್ ಇಲ್ಲ ಅನ್ನುವಂಥ ಕೊರವು ಇರುತ್ತೆ ಸ್ವಲ್ಪ ಏನೋ ಕೈ ಕಾಲು ನೋವು ಈ ರೀತಿಯಾಗಿರ್ತಕ್ಕಂಥ ಸ್ಟ್ರೆಸ್ಸು ನಿಮ್ಮಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ಹಣಕಾಸಿನಲ್ಲಿ ಅಂಥದ್ದೇನು ದೊಡ್ಡ ಬದಲಾವಣೆಗಳಿಲ್ಲ ಇನ್ನು ಕುಟುಂಬದಲ್ಲಿ ಕೆಲವೊಂದು ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳು ತಾರತಮ್ಯಗಳಿರ್ತಕ್ಕಂಥದ್ದು ಅದರ ಕಡೆ ನೀವು ಗಮನವನ್ನು ಹರಿಸ್ತಕ್ಕಂಥದ್ದು ಒಳ್ಳೆಯದು ಇನ್ನು ಉದ್ಯೋಗದ ದೃಷ್ಟಿಯಲ್ಲಿ ಅಷ್ಟಕ್ಕಷ್ಟೇ ಅಂಥದ್ದೇನು ದೊಡ್ಡ ಬದಲಾವಣೆ ಆಗುವಂಥದ್ದೇನಿಲ್ಲ ಇನ್ನು ಪ್ರೇಮಿಗಳಿಗೂ ಕೂಡ 50-50 ಫಲ ಇರತಕ್ಕಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು ವೃಷಭ ರಾಶಿಯವರಿಗೆ ಇವತ್ತಿನ ಅದೃಷ್ಟ ಸಂಖ್ಯೆ 1 ಇನ್ನು ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯವರು ಬಹಳ ವಿಶೇಷವಾಗಿ ಸ್ತ್ರೀಯರು ಅದರಲ್ಲೂ ಗರ್ಭಿಣಿಯರಿದ್ದರೆ ಸ್ವಲ್ಪ ಆರೋಗ್ಯವನ್ನು ಮಾಡ್ಕೊಳ್ತಕ್ಕಂಥದ್ದು ವಿಶ್ರಾಂತಿಯನ್ನು ತೆಗೆದುಕೊಳ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯದು ಇನ್ನು ಇವತ್ತಿನ ದಿನ ಸ್ವಲ್ಪ ಹಣದ ಬಗ್ಗೆ ಕೆಲವೊಂದು ಹೋರಾಟವನ್ನು ಮಾಡ್ತಾ ಇರತಕ್ಕಂಥದ್ದು ಹಣಕಾಸಿನ ವಿಚಾರದಲ್ಲಿ ಯಾರ ಜೊತೆಗೋ ಸ್ವಲ್ಪ ತಾರತಮ್ಯಗಳಿರ್ತಕ್ಕಂಥದ್ದು ಅಥವಾ ಬರಬೇಕಾಗಿರುವಂಥ ದುಡ್ಡು ಬರ್ತಾ ಇಲ್ವಲ್ಲ ಅನ್ನುವಂಥ ಚಿಂತೆ ಆಗುವಂಥದ್ದು ಅವ್ರ ಜೊತೆಯಲ್ಲಿ ಮಾತಾಡುವಂಥದ್ದು ಕೆಲವೊಂದು ಮಾತಿನ ಚಕಮಕಿಗಳು ಕೂಡ ನಡೆಯುವಂಥ ಸಾಧ್ಯತೆ ಇದೆ ಪರಿಶ್ರಮ ಅಂತೂ ಪಡ್ತಾ ಇರ್ತೀರಿ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆದರೆ ಸಂಜೆಯ ವೇಳೆಯಲ್ಲಿ ಸ್ವಲ್ಪ ಹಣದ ಲಾಭ ಪಡೀತಕ್ಕಂಥ ಸಾಧ್ಯತೆಗಳಿದೆ ಕೆಲವೊಂದು ಜನ ಇನ್ನು ಬಾಕಿ ಇರತಕ್ಕಂಥ ಯಾವುದೇ ಒಂದು ಕೆಲಸಗಳಿದ್ದರೂ ಕೂಡ ಸಮಯವನ್ನು ತೆಗೆದುಕೊಂಡು ಅದನ್ನು ಪೂರ್ತಿ ಮಾಡುವಂಥ ಪ್ರಯತ್ನವನ್ನು ಇವತ್ತು ಮಾಡಬೇಕು ಏನೋ ಇವತ್ತು ಮಾಡೋ ಕೆಲಸ ನಾಳೆ ಮಾಡ್ತೀನಿ ಬಿಡು ಅನ್ನುವಂಥ ಅಲಕ್ಷ್ಯತನ ದಯವಿಟ್ಟು ಮಾಡಲಿಕ್ಕೆ ಹೋಗಬೇಡಿ ಅದು ನಿಮಗೆ ಒಳ್ಳೆಯ ಫಲ ಸಿಗೋದಿಲ್ಲ ಇನ್ನು ನಿಮಗೆ ಖಾಲಿ ಸಮಯ ಅಂತೂ ಸಿಗುತ್ತೆ ಸಾಯಂಕಾಲ ನಿಮಗೆ ಒಳ್ಳೆಯ ಸಮಯ ಸಿಗುತ್ತೆ ಆ ಸಮಯದಲ್ಲಿ ಕೆಲವೊಂದು ಏನು ಕೆಲಸಗಳಿರುತ್ತೆ ಅದನ್ನು ಮಾಡಿಕೊಳ್ಳಿ ಇನ್ನು ಸಂಗಾತಿಯ ಬಗ್ಗೆಯೂ ಕೂಡ ಇವತ್ತು ದಾಂಪತ್ಯ ಜೀವನ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಆರೋಗ್ಯ ಅಷ್ಟೇನೂ ಕೆಟ್ಟದಾಗಿಲ್ಲದೆ ಇದ್ದರೂ ಪರವಾಗಿಲ್ಲ ನೀವು ಮಾಡುವಂಥ ಕೆಲಸಕ್ಕೆ ಭಾಳಷ್ಟು ಚೆನ್ನಾಗಿರುತ್ತೆ ಆರೋಗ್ಯದ ವಿಚಾರದಲ್ಲಿ ಏನೂ ದೊಡ್ಡ ಸಮಸ್ಯೆಗಳಿಲ್ಲ ಹಣಕಾಸಿನ ವಿಚಾರದಲ್ಲಿ 50-50 ಅಂತ ಹೇಳ್ಬೋದು ಜಾಸ್ತಿ ಪರಿಶ್ರಮ ಪಟ್ಟರೆ ನಿಮಗೆ ಪರಿಶ್ರಮಕ್ಕೆ ತಕ್ಕಂತೆ ದುಡ್ಡು ಖಂಡಿತವಾಗಿ ಇರತಕ್ಕಂಥದ್ದು ಕುಟುಂಬದಲ್ಲೂ ಕೂಡ ಒಂದಿಷ್ಟು ಹೊಂದಾಣಿಕೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಆದರೆ ಉದ್ಯೋಗದಲ್ಲಿ ಭಾಳ ಕಷ್ಟಪಡ್ತಾ ಇರ್ತೀರಿ ಕೆಲಸ ಜಾಸ್ತಿ ಮಾಡ್ತೀರಿ ಇವತ್ತು ಅನ್ನುವಂಥದ್ದು ಭಾಳ ಮುಖ್ಯ ಆದರೆ ಇವತ್ತಿರಿ ಮಾಡಿರುವಂಥ ಕೆಲಸದ ಲಾಭ ಬರುವಂಥ ದಿನಗಳಲ್ಲಿ ಖಂಡಿತವಾಗಿಯೂ ನಿಮಗೆ ಅನುಕೂಲಕ್ಕೆ ಕಾರಣ ಆಗ್ತಕ್ಕಂಥದ್ದು ಮಿಥುನ್ ರಾಶಿಯವರಿಗೆ ಮಿಥುನ್ ರಾಶಿಯವರ ಈ ದಿನದ ಅದೃಷ್ಟ ಸಂಖ್ಯೆ 8 ವೀಕ್ಷಕರೇ ಮುಂದಿನ ರಾಶಿ ಕಟಕ ರಾಶಿಯವರು ಇವತ್ತು ಸ್ವಲ್ಪ ನಿಮ್ಮ ಕೆಲವೊಂದು ನಡವಳಿಕೆ ಏನಿರುತ್ತೆ ಅದು ಬಹಳಷ್ಟು ಜನರಿಗೆ ಇಷ್ಟ ಆಗುತ್ತೆ ನೀವು ನಿಮ್ಮ ನಡೆ ನಿಮ್ಮ ನುಡಿ ನಿಮ್ಮ ಮಾತು ನಿಮ್ಮ ಕೆಲವೊಂದು ಯೋಜನೆಗಳು ಕೆಲವೊಂದು ಜನರು ಭಾಳ ಇಂಪ್ರೆಸ್ ಆಗ್ತಾರೆ ಕೆಲವೊಂದು ಜನರು ಭಾಳ ಲೈಕ್ ಮಾಡ್ತಕ್ಕಂಥ ಸಾಧ್ಯತೆಗಳಿದೆ ಇನ್ನು ದೀರ್ಘಕಾಲದವರೆಗೆ ಏನು ನೀವು ಕೆಲವೊಂದು ಹಣಕಾಸಿನ ವಿಚಾರದಲ್ಲಿ ಹೂಡಿಕೆ ಮಾಡಿರ್ತಕ್ಕಂಥದ್ದು ಅಥವಾ ಇನ್ಸೂರೆನ್ಸು ಅಥವಾ ಯಾವುದೋ ಒಂದು ಶೇರ್ ಮಾರ್ಕೆಟು ಈ ರೀತಿಯಲ್ಲಿ ಹೂಡಿಕೆ ಮಾಡಿದರೆ ಅದು ಸ್ವಲ್ಪ ಬಿಕ್ಕಟ್ಟಾಗುವಂಥ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ಸ್ವಲ್ಪ ಮೂಲದಿಂದ ನಿಮಗೆ ಹಣ ಪಡಿತಕ್ಕಂಥ ಸಾಧ್ಯತೆ ಕೆಲವೊಂದು ಜನರಿಗಿದೆ ಅದು ದೊಡ್ಡ ಪ್ರಮಾಣದ್ದೇನಿಲ್ಲ ಚಿಕ್ಕ ಪುಟ್ಟ ಪ್ರಮಾಣದಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ಅನೇಕ ಸಮಸ್ಯೆಗಳು ಇವತ್ತು ಸರಿ ಮಾಡಿಕೊಳ್ಳೋಕ್ಕೆ ಒಂದು ಒಳ್ಳೆಯ ದಿನ ಅಂತ ಹೇಳ್ಬೋದು ಸಮಸ್ಯೆಗಳು ನಿಮ್ಮ ಮುಂದಿದೆ ಆ ಸಮಸ್ಯೆಗಳನ್ನು ಸರಿ ಮಾಡಿಕೊಳ್ಳೋದಕ್ಕೆ ಒಂದು ಒಳ್ಳೆಯ ಅವಕಾಶ ವಿಪರೀತವಾಗಿರತಕ್ಕಂತಹ ಪ್ರಯತ್ನ
ಕೆಲವೊಂದು ಉತ್ಸಾಹದಿಂದ ಖಂಡಿತವಾಗಿಯೂ ನಿಮಗೆ ಉತ್ತಮವಾಗಿರತಕ್ಕಂಥ ಫಲಿತಾಂಶ ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು. ಟೆನ್ಷನ್ ಮಾಡ್ಕೊಳ್ಳುವಂಥದ್ದು ಏನಿಲ್ಲ, ಆತುರಕ್ಕೆ ಬೀಳುವಂಥದ್ದು ಇಲ್ಲ, ಉದ್ವಿಗ್ನತೆಗೆ ಒಳಗಾಗುವಂಥ ಅವಶ್ಯಕತೆಯೂ ಇಲ್ಲ. ತಾಳ್ಮೆ ತಗೊಂಡು ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದೆ ಆದರೆ ಇವತ್ತಿನ ದಿನ ತುಂಬ ಉತ್ತಮವಾಗಿರತಕ್ಕಂಥ ಫಲವನ್ನು ಕೊಡ್ತಾ ಇರತಕ್ಕಂಥದ್ದು. ಕಟಕ ರಾಶಿಯವರಿಗೆ ಆರೋಗ್ಯ ಅಂತೂ ತುಂಬ ಚೆನ್ನಾಗಿದೆ, ಲವಲವಿಕೆಯಿಂದ ಇರ್ತೀರಿ, ಭಾಳ ಚಟುವಟಿಕೆಯಿಂದ ಕೂಡಿರತಕ್ಕಂಥ ದಿನ ಇವತ್ತು. ಹಾಗಾಗಿ ಆರೋಗ್ಯ ಚೆನ್ನಾಗಿರೋದ್ರಿಂದ ಹಣಕಾಸಿಗೂ ಒಳ್ಳೆಯ ದಿನ ಅಂತಲೇ ಹೇಳ್ಬೋದು. ಕುಟುಂಬ ದಾಂಪತ್ಯ ಜೀವನದಲ್ಲಂತೂ ಭಾಳ ಅದ್ಭುತವಾಗಿರ್ತಕ್ಕಂಥದ್ದು, ನಿಮಗೆ ಬಂಧು ಬಾಂಧವರಿಂದ ಒಳ್ಳೆಯ ಸಹಕಾರ ಸಿಗುವಂಥದ್ದು, ಕುಟುಂಬದಿಂದ ನಿಮಗೆ ಬಹಳ ಹೆಲ್ಪ್ ಆಗುತ್ತೆ, ಅದರಿಂದ ನಿಮಗೆ ಭಾಳ ಖುಷಿಯಾಗುತ್ತೆ. ಪ್ರೇಮಿಗಳಿಗೆ ಅಷ್ಟೊಂದು ಒಳ್ಳೆಯ ದಿನ ಅಲ್ಲ, ಯಾಕಂತಂದರೆ ಹೊಂದಾಣಿಕೆಯಲ್ಲಿ ಸಮಸ್ಯೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಉದ್ಯೋಗದ ಕಡೆ ಜಾಸ್ತಿ ಇವತ್ತು ಒಲವನ್ನು ಕೊಡ್ತಕ್ಕಂಥ ಸಾಧ್ಯತೆಗಳು ಕಟಕ ರಾಶಿಯವರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಕಟಕ ರಾಶಿಯವರ ಈ ದಿನದ ಅದೃಷ್ಟ ಸಂಖ್ಯೆ 2. ವೀಕ್ಷಕರೇ, ಮುಂದಿನ ರಾಶಿ ಸಿಂಹ ರಾಶಿ. ಸಿಂಹ ರಾಶಿಯವರು ಇವತ್ತು ಯಾಕಂತಂದರೆ ಇವತ್ತು ಒತ್ತಡ ನಿಮ್ಮಲ್ಲಿ ನಿಮ್ಮ ಮೇಲೆ ಕೆಲವೊಂದು ಒತ್ತಡಗಳಿರ್ತಕ್ಕಂಥದ್ದು, ಆ ಒತ್ತಡಗಳನ್ನು ನೀವು ಸರಿಯಾಗಿ ಸಮರ್ಥವಾಗಿ ನಿಭಾಯಿಸುವಂಥ ಶಕ್ತಿ ನಿಮ್ಮಲ್ಲಿದೆ. ಆದರೆ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದಾಗ ಮಾತ್ರ ಅದು ನಿಮಗೆ ಫಲವನ್ನು ಕೊಡ್ತಕ್ಕಂಥ ಸಾಧ್ಯತೆಗಳು ಇದೆ. ಆದರೆ ಒಂದಿಷ್ಟು ಫಾಸ್ಟಾಗಿ ಕೆಲಸ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರತಕ್ಕಂಥ ಸಾಧ್ಯತೆ ಇದೆ, ಒಂದಿಷ್ಟು ಸಮಯ ಉಳಿಲಿ ಹಾಗಾಗಿ ಸ್ವಲ್ಪ ಬೇಗ ಬೇಗ ಕೆಲಸ ಮಾಡಿದ್ರೆ ಆಯಿತು ಅನ್ನುವಂಥ ಈ ರೀತಿಯಾದಂಥ ಯೋಚನೆಗಳು ನಿಮ್ಮಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಸ್ವಲ್ಪ ಆರೋಗ್ಯದ ಬಗ್ಗೆ ಭಾಳ ಗಂಭೀರವಾಗಿ ನೀವು ಕಾಳಜಿಯನ್ನು ವಹಿಸಬೇಕು. ಕೆಲವೊಂದು ಪುರುಷರಾಗಿದ್ದರೆ, ಭಾಳ ವಿಶೇಷವಾಗಿ ಯುವಕರಾಗಿದ್ದರೆ ಕೆಲವೊಂದು ಚಟಗಳಿಗೆ ಕಾರಣ ಆಗುವಂಥ ಸಾಧ್ಯತೆಗಳಿದೆ, ಅದು ಸ್ನೇಹಿತರಿಂದನೋ ಅಥವಾ ಸಮಯ ಸಂದರ್ಭದಿಂದನೋ. ಹಾಗಾಗಿ ಸ್ವಲ್ಪ ಇವತ್ತು ಭಾಳ ಅವಾಯ್ಡ್ ಮಾಡ್ತಕ್ಕಂಥದ್ದು ಒಳ್ಳೆಯದು. ಯಾವುದೇ ನಿಮ್ಮಲ್ಲಿ ಚಟ ಇದ್ದರೆ ಬಿಡುವಂಥ ಪ್ರಯತ್ನ ಮಾಡಿ ಹೊರತು ಚಟವನ್ನು ಹೊಸ ಚಟಗಳನ್ನು ಉದ್ಭವ ಮಾಡಿಕೊಳ್ಳೋದಕ್ಕೆ ಕಾರಣೀಕರ್ತರನ್ನಾಗಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಹಾಗಾಗಿ ಸ್ವಲ್ಪ ಇದೊಂದು ಸಲಹೆ ಅನ್ನುವಂಥ ರೀತಿಯಲ್ಲಿ ನೀವು ತೆಗೆದುಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು. ಆರ್ಥಿಕ ಪರಿಸ್ಥಿತಿಯಲ್ಲಿ ಒಂದಿಷ್ಟು ಸಮಸ್ಯೆಗಳನ್ನು ಕಂಡು ಬರ್ತಾ ಇರತಕ್ಕಂಥದ್ದು, ಹಣಕಾಸಿನ ಕೊರತೆ ಕಂಡು ಬರುವಂಥದ್ದು, ಮಾನಸಿಕವಾಗಿ ಏನೋ ಒಂದಿಷ್ಟು ಒತ್ತಡಗಳನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳು ಕಂಡು ಬರುತ್ತೆ. ಆದರೆ ಈ ಸಂದರ್ಭದಲ್ಲಿ ತಾಳ್ಮೆ ಅನ್ನುವಂಥದ್ದು ದೊಡ್ಡ ಆಯುಧ ಅನ್ನುವಂಥದ್ದು, ಯಾಕಂದರೆ ನೀವು ಭಾಳ ತಾಳ್ಮೆಯಿಂದಿರಬೇಕು. ಈ ಸನ್ನಿವೇಶಗಳು ಸಂದರ್ಭಗಳನ್ನು ಭಾಳ ಬುದ್ಧಿವಂತಿಕೆಯಿಂದ ತಾಳ್ಮೆಯಿಂದ ನಿಭಾಯಿಸಿದರೆ ಮಾತ್ರ ನಿಮಗೆ ಒಳ್ಳೆಯ ಫಲವನ್ನು ತಂದು ಕೊಡ್ತಾ ಇರತಕ್ಕಂಥದ್ದು. ನೋಡಿ, ಈ ದಿನದಲ್ಲಿ ಕೆಲವೊಂದು ಆರೋಗ್ಯದ ಬಗ್ಗೆ ನೀವು ಭಾಳ ಕಾಳಜಿ ವಹಿಸಬೇಕು. ಫಿಸಿಕಲಿ ಅಷ್ಟೊಂದು ಫಿಟ್ನೆಸ್ ಇರಲ್ಲ, ನೀವೇನೇ ಪ್ರಯತ್ನ ಮಾಡಿದರೂ ಕೂಡ ಏನಾದರೂ ಒಂದು ಸ್ಟ್ರೆಸ್ ಇರುತ್ತೆ ಬಾಡಿಯಲ್ಲಿ, ನೋವುಗಳು ತೊಂದರೆಗಳು ಇರುತ್ತೆ. ಹಾಗಾಗಿ ಹಣಕಾಸಿಗೂ ಅಷ್ಟೊಂದು ಒಳ್ಳೆಯ ದಿನ ಅಲ್ಲ ಅಂತಲೇ ಹೇಳ್ಬೋದು. ಆರೋಗ್ಯಕ್ಕೂ ಅಷ್ಟೊಂದು ಒಳ್ಳೆಯ ದಿನ ಅಲ್ಲ, ಆರೋಗ್ಯದ ಕಡೆ ಗಮನ ಕೊಡಿ. ಕುಟುಂಬದಿಂದ ಭಾಳ ಒಳ್ಳೆಯ ಸಪೋರ್ಟ್ ಇದೆ ನಿಮಗೆ, ಅದು ನಿಮಗೆ ಭಾಳಷ್ಟು ಉತ್ತಮವಾಗಿರತಕ್ಕಂಥ ಫಲ ತಂದು ಕೊಡ್ತಾ ಇರತಕ್ಕಂಥದ್ದು. ಪ್ರೇಮಿಗಳಿಗೂ ಅಷ್ಟೊಂದು ಒಳ್ಳೆಯ ದಿನ ಅಲ್ಲ ಇದು. ಇನ್ನು ಉದ್ಯೋಗದ ಬಗ್ಗೆ ಜಾಸ್ತಿ ಕಷ್ಟಪಡ್ತಾ ಇರತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಇವತ್ತು ಕಂಡು ಬರುತ್ತೆ. ಸಿಂಹರಾಶಿಯವರು ಇವತ್ತಿನ ಅದೃಷ್ಟ ಸಂಖ್ಯೆ 1. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರು ಇವತ್ತು ಭಾಳಷ್ಟು ಪವರ್ಫುಲ್ ಆಗಿರ್ತೀರಿ, ಯೋಚನೆಗಳು ತುಂಬ ಚೆನ್ನಾಗಿರ್ತಕ್ಕಂಥದ್ದು, ನಿಮ್ಮ ಒಂದು ಸಾಮರ್ಥ್ಯವನ್ನು ತೋರಿಸೋದಕ್ಕೆ ಇದು ಒಂದು ಒಳ್ಳೆಯ ದಿನ ಅಂತ ಹೇಳ್ಬೋದು. ಆಪ್ತರು ಅಥವಾ ಸಂಬಂಧಿಕರೊಂದಿಗೆ ಸೇರಿ ಯಾವುದೋ ಒಂದು ವ್ಯಾಪಾರ ಮಾಡ್ತಕ್ಕಂತಹ ಯೋಚನೆ ಮಾಡ್ತಕ್ಕಂತಹ ಸಾಧ್ಯತೆಗಳು ಕಂಡು ಬರುತ್ತೆ, ಅಥವಾ ಅವರನ್ನು ಅರ್ಥ ಮಾಡ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು ಅವಶ್ಯಕತೆ ಇದೆ. ಈ ಎಲ್ಲೋ ಒಂದು ಪಾರ್ಟ್ನರಿಂದ ಬಿಸ್ನೆಸ್ ಮಾಡಬೇಕು ಅನ್ನುವಂಥದ್ದು ಯೋಚನೆ ಏನಾದರೂ ನಿಮ್ಮ ಹತ್ರ ಇದ್ದರೆ ಸ್ವಲ್ಪ ಇನ್ನೊಂದಮ್ಮ ಅದನ್ನು ಅನ್ವೇಷಣೆ ಮಾಡಿ, ಅದು ಎಷ್ಟು ಸೂಕ್ತ ಅನ್ನುವಂಥದ್ದು ಯೋಚನೆ ಮಾಡಿಕೊಂಡು ಅದಕ್ಕೆ ಕೈ ಹಾಕುವಂಥದ್ದು ಒಳ್ಳೆಯದು. ಇಲ್ಲದೇ ಇದ್ದರೆ ಕೆಲವೊಂದು ನಷ್ಟ ಕೂಡ ಅನುಭವಿಸುವಂಥ ಸಾಧ್ಯತೆಗಳು ಕೂಡ ಕಂಡು ಬರ್ಬೋದು. ಹಾಗಾಗಿ ಯೋಚಿಸಿ ಕೆಲಸವನ್ನು ಮಾಡಿಕೊಳ್ಳಿ. ಇನ್ನು ಮಕ್ಕಳ ವಿಚಾರದಲ್ಲಿ ನಿಮ್ಮ ಬಿಡುವಿನ ವೇಳೆ ಏನಿದೆಯಲ್ಲ ಅವ್ರ ಜೊತೆ ಕಳೆಯೋದಕ್ಕೆ ಪ್ರಯತ್ನ ಮಾಡುವಂಥ ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನು ಸ್ವಲ್ಪ ಮೊಬೈಲ್ ಯೂಸ್ ಮಾಡೋದನ್ನು ಅವಾಯ್ಡ್ ಮಾಡ್ತಕ್ಕಂಥದ್ದು ಭಾಳಷ್ಟು ಒಳ್ಳೆಯದು, ಅದರಿಂದ ಭಾಳ ಸಮಯ ವ್ಯರ್ಥ ಆಗ್ತಾ ಇದೆ ಅನ್ನುವಂಥದ್ದನ್ನು ನಿಮ್ಮ ಗಮನಕ್ಕಿರ್ತಕ್ಕಂಥದ್ದು ಭಾಳ ಮುಖ್ಯವಾಗಿರತಕ್ಕಂಥದ್ದು ಈ ಕನ್ಯಾ ರಾಶಿಯವರಿಗೆ. ಕನ್ಯಾ ರಾಶಿಯವರಿಗೆ ಆರೋಗ್ಯ ದೃಷ್ಟಿಯಿಂದ ನಾನು ಆಗಲೇ ಹೇಳ್ದಂಗೆ ತುಂಬ ಪವರ್ಫುಲ್ ಆಗಿರ್ತೀರಿ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಆರೋಗ್ಯ ತುಂಬ ಚೆನ್ನಾಗಿದೆ, ನೀವೇನಾದರೂ ಅನಾರೋಗ್ಯಗಳಿದ್ದರೂ ಕೂಡ ಒಂದಿಷ್ಟು ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಂಡು ಬರ್ತಾ ಇರತಕ್ಕಂಥ ದಿನ. ಒಂದು 50-50 ಹಣಕಾಸಿಗೆ ಸಂಬಂಧಪಟ್ಟಂಥ ಒಂದು ಫಲ ನೋಡೋದಾದರೆ 50-50 ಇದೆ. ಇನ್ನು ಕುಟುಂಬದಲ್ಲಿ ಭಾಳಷ್ಟು ಒಳ್ಳೆಯ ಸಾಮರಸ್ಯ ಇರತಕ್ಕಂಥದ್ದು, ಒಂದಕ್ಕೊಬ್ಬರಿಗೆ ಹೊಂದಾಣಿಕೆಯನ್ನು ಕಂಡು ಬರ್ತಾ ಇರತಕ್ಕಂಥ ಸಾಧ್ಯತೆಗಳು ತುಂಬ ಚೆನ್ನಾಗಿ ಕಂಡು ಬರ್ತಾ ಇದೆ. ಪ್ರೇಮಿಗಳಿಗೂ ಕೂಡ 50-50 ಫಲ ಇರತಕ್ಕಂಥದ್ದು, ದಾಂಪತ್ಯ ಜೀವನಕ್ಕೂ ಕೂಡ ಅಷ್ಟೇ. ಇನ್ನು ಉದ್ಯೋಗದಲ್ಲಿ ಜಾಸ್ತಿ ನೀವು
ಸಮಯವನ್ನು ಕಳಿತಕ್ಕಂಥದ್ರಿಂದ ಅದು ನಿಮಗೆ ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು. ಕನ್ಯಾ ರಾಶಿಯವರಿಗೆ, ಕನ್ಯಾ ರಾಶಿಯವರ ಈ ದಿನದ ಅದೃಷ್ಟ ಸಂಖ್ಯೆ 8. ಬನ್ನಿ ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿಯವರು ಇವತ್ತು ಯಾಕಂತಂದರೆ ನೀವು ಇವತ್ತು ಬಹಳ ಹಾಸ್ಯಮಯವಾಗಿರ್ತೀರಿ, ಖುಷಿ ಖುಷಿಯಾಗಿರ್ತೀರಿ, ಸಂತೋಷವಾಗಿರ್ತೀರಿ. ಸಂತೋಷವಾಗಿ ಇರೋದ್ರಿಂದ ಏನಾಗುತ್ತೆ, ನಿಮ್ಮ ಸಮಸ್ಯೆಗಳು ಒಂದಿಷ್ಟು ರಿಲೀಫ್ ಆದಾಗೆ ಇರುತ್ತೆ. ಮೆಂಟಲಿ ಭಾಳ ಸ್ಟ್ರೆಸ್ ಇರೋದರಿಂದ ಸ್ವಲ್ಪ ಫ್ರೀ ಆಗುವಂಥದ್ದು, ಯಾವುದೋ ಒಂದು ಹಾಸ್ಯದ ಚಲನಚಿತ್ರ ನೋಡೋದು, ಹಾಸ್ಯದ ಸ್ನೇಹಿತರ ಜೊತೆ ಇರೋದು, ಅಥವಾ ನೀವೇ ಏನಾದರೂ ನಕ್ಕುಬಿಡಿ, ನಿಮ್ಮಲ್ಲಿರ್ತಕ್ಕಂಥ ನೋವನ್ನು ಹೊರಗಾಕುವಂಥ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಇನ್ನು ವ್ಯಾಪಾರ ಕ್ಷೇತ್ರದಲ್ಲಿ ಇವತ್ತು ಬಹಳಷ್ಟು ಲಾಭವನ್ನು ಗಳಿಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ವ್ಯಾಪಾರಕ್ಕೆ ಹೊಸ ಒಂದು ಆಯಾಮವನ್ನು ಕೊಡತಕ್ಕಂಥದ್ದಕ್ಕೆ, ಏನೋ ಒಂದು ಡಿಫ್ರೆಂಟಾಗಿ ಟ್ರೈ ಮಾಡತಕ್ಕಂಥದ್ದಕ್ಕೆ, ಈ ಥರ ಒಂದು ಏನೋ ಒಂದು ಸ್ಪೆಷಲ್ ಇದೆ ವ್ಯಾಪಾರ ಉದ್ಯೋಗ ಈ ಥರ ಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿ ಇವತ್ತು ತಲೆ ಓಡ್ತಾ ಇರ್ತದೆ, ಅಷ್ಟು ಫ್ರೀ ಆಗಿರ್ತಕ್ಕಂಥ ಸಾಧ್ಯತೆಗಳಿದೆ. ಅದೇನೇ ಒತ್ತಡ ಇದ್ದರೂ ಇವತ್ತು ಒತ್ತಡ ನಿವಾರಣೆ ಆದಂಗೆ ಸ್ವಲ್ಪ ಹಗುರವಾಗಿರ್ತಕ್ಕಂಥದ್ದು, ಚೈತನ್ಯದಿಂದ ಕೂಡಿರುವಂತಹ ದಿನ ಅಂತ ಹೇಳ್ಬೋದು. ಇನ್ನು ಸಹಜವಾಗಿ ಬಿಡುವಿನ ವೇಳೆಯಲ್ಲಿ ಮೊಬೈಲ್ ನೋಡೋದಂತೂ ಇದ್ದೇ ಇದೆ, ಕೆಲವೊಂದು ಜನ ಚಲನಚಿತ್ರ ನೋಡುವಂಥದ್ದು, ಈ ರೀತಿಯಾಗಿರ್ತಕ್ಕಂಥ ಸಮಯ ಕಳೆಯುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಪತಿ ಪತ್ನಿಯರ ಮಧ್ಯದಲ್ಲಿ ಭಾಳ ಡೀಪಾಗಿ ಒಂದಿಷ್ಟು ಡಿಸ್ಕಷನ್ ಆಗ್ಬೋದು, ಯೋಚನೆಗಳನ್ನು ಮಾಡ್ತಾ ಇರ್ಬೋದು. ಈ ರೀತಿಯಾಗಿರ್ತಕ್ಕಂಥ ಭವಿಷ್ಯದ ದೃಷ್ಟಿಕೋನದಿಂದ ಯೋಚನೆ ಮಾಡುವಂಥದ್ದು. ಆರೋಗ್ಯ ಅಂತೂ ತುಂಬ ಚೆನ್ನಾಗಿದೆ, ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಹಣಕಾಸಿನಲ್ಲೂ ಕೂಡ ನೀವೇನು ದುಡಿದಿರ್ತೀರಿ ಅಷ್ಟು ಫಲ ಅಂತೂ ನಿಮಗಿದ್ದೇ ಇರುತ್ತೆ. ಇನ್ನು ಕುಟುಂಬದಲ್ಲಿ ಅಂದರೆ ಬಂಧು ಬಾಂಧವರಲ್ಲಿ ಒಂದಿಷ್ಟು ಯಾವುದೋ ಒಂದು ವಿಚಾರಕ್ಕಾಗಿ ಸಣ್ಣ ಪುಟ್ಟ ವೈಮನಸ್ಸುಗಳಿದ್ದರೆ ಸ್ವಲ್ಪ ಅದನ್ನು ಸರಿ ಮಾಡಿಕೊಳ್ಳಿ, ಹಮ್ಮು ಬಿಮ್ಮು ಅಂತ ಅವಶ್ಯಕತೆ ಇಲ್ಲ, ಅದನ್ನು ಸರಿ ಮಾಡ್ಕೊಂಬಿಡಿ. ಇನ್ನು ಪ್ರೇಮಿಗಳಿಗೆ ತುಂಬ ಚೆನ್ನಾಗಿದೆ, ಅರ್ಥ ಮಾಡ್ಕೊಳ್ಳುವಂಥ ಸಾಧ್ಯತೆಗಳು ತುಂಬ ಇರತಕ್ಕಂಥದ್ದು. ಉದ್ಯೋಗದಲ್ಲೂ ಕೂಡ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ದಾಂಪತ್ಯ ಜೀವನ ಭಾಳ ವಿಶೇಷವಾಗಿ ಇವತ್ತು ಖುಷಿ ಖುಷಿಯಾಗಿರ್ತಕ್ಕಂಥದ್ದು. ಇವತ್ತಿನ ಒಂದು ತುಲಾ ರಾಶಿಯವರ ಅದೃಷ್ಟ ಸಂಖ್ಯೆ 1. ಬನ್ನಿ ಹಾಗಿದ್ರೆ ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಇವತ್ತು ಸ್ವಲ್ಪ ನಿಮ್ಮಲ್ಲಿ ಕೆಲವೊಂದು ಚಟಗಳಿದ್ದರೆ, ವಿಶೇಷವಾಗಿ ಪುರುಷರು ನಿಮ್ಮ ಹತ್ರ ಕೆಲವೊಂದು ಚಟಗಳಿದ್ದರೆ ಅದನ್ನು ಸ್ವಲ್ಪ ಬಿಡುವಂತಹ ಪ್ರಯತ್ನವನ್ನು ಮಾಡಿ, ಅದರಿಂದ ಸ್ವಲ್ಪ ಆರೋಗ್ಯದ ಮೇಲೆ ಪರಿಣಾಮ ಆಗುವಂತಹ ಸಾಧ್ಯತೆಗಳು ಭಾಳಷ್ಟು ಸ್ಪಷ್ಟವಾಗಿ ಕಂಡುಬರುತ್ತೆ. ಇನ್ನು ಹಣಕಾಸಿನ ವಿಚಾರಕ್ಕೆ ದಿನವಿಡೀ ಮುಂದುವರಿಯುವಂಥ ಸಾಧ್ಯತೆ ಇದೆ. ಅದು ನಿಮಗೆ ಸ್ವಲ್ಪ ಹಣಕಾಸಿಗೆ ಸಂಬಂಧಪಟ್ಟಂಥ ಮಾತುಕತೆ ಆಗ್ಬೋದು ಅಥವಾ ಒಳಹರಿವು ಆಗ್ಬೋದು, ಈ ರೀತಿ ದಿನವಿಡೀ ಹಂಗೆ ಚಲನೆಯಲ್ಲಿರ್ತಕ್ಕಂಥದ್ದು. ದಿನದ ಅಂತ್ಯದಲ್ಲಿ ಏನಾಗುತ್ತೆ, ನಿಮಗೆ ಏನಾದರೂ ಒಂದು ಸ್ವಲ್ಪ ಉಳಿಸೋದಕ್ಕೆ ಅನುಕೂಲ ಆಗುತ್ತೆ, ಬಹಳ ದೊಡ್ಡ ಪ್ರಮಾಣದಲ್ಲಿ ಅಂತಲ್ಲ, ಪರವಾಗಿಲ್ಲ, ಒಂದು ಪ್ರಯತ್ನ ಪಟ್ಟದಕ್ಕೆ ಒಂದು ಸಾರ್ಥಕ ಆಗುವಂಥ ರೀತಿಯಲ್ಲಿರುತ್ತೆ. ಇನ್ನು ವೈಯಕ್ತಿಕ ರಂಗದಲ್ಲಿಯೂ ಕೂಡ ಮುಖ್ಯವಾಗಿರತಕ್ಕಂಥ ಬೆಳವಣಿಗೆಯನ್ನು ಆಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಇಡೀ ಕುಟುಂಬಕ್ಕೆ ಸಂತೋಷದಿಂದ ಕೂಡಿರತಕ್ಕಂಥದ್ದು, ಕುಟುಂಬದಲ್ಲಿ ಭಾಳಷ್ಟು ಲವಲವಿಕೆಯಿಂದ ಇರುವಂಥದ್ದು, ಖುಷಿ ಖುಷಿಯಾಗಿರುವಂಥದ್ದು, ಮನೆಯಲ್ಲಿ ಎಲ್ಲರೂ ಕೂಡ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಯಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಕಂಡುಬರುತ್ತೆ. ಅನಿರೀಕ್ಷಿತವಾಗಿರತಕ್ಕಂತಹ ಪ್ರಯಾಣಗಳು ಕೂಡ ನಿಮಗೆ ಬಹಳ ಒಳ್ಳೆಯ ಫಲವನ್ನು ತಂದು ಕೊಡ್ತಾ ಇರತಕ್ಕಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಇನ್ನು ಪ್ರಮುಖ ಸಮಸ್ಯೆಗಳ ಮೇಲೆ ನೀವು ಗಮನವನ್ನು ಹರಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ಏನು ಒಂದು ಕೆಲಸಗಳು ಪೆಂಡಿಂಗ್ ಇದ್ದಾವೆ ಆ ಕೆಲಸಗಳ ಕಡೆ ಒಂದಿಷ್ಟು ಗಮನವನ್ನು ಕೊಡ್ತಕ್ಕಂಥದ್ದು. ಇನ್ನು ಇವತ್ತು ಈ ಪ್ರೇಮಿಗಳ ಮಧ್ಯದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂತಹ ಬಾಂಧವ್ಯ ಬೆಸೆಯುವಂಥದ್ದು, ಸಂಗಾತಿಯೊಂದಿಗೆ ಬಾಂಧವ್ಯ ಬೆಸೆಯತಕ್ಕಂಥದ್ದು. ಪತಿ ಪತ್ನಿಯರು ತುಂಬ ಚೆನ್ನಾಗಿರ್ತಾರೆ, ಪ್ರೇಮಿಗಳು ತುಂಬ ಚೆನ್ನಾಗಿರ್ತಾರೆ, ಉದ್ಯೋಗಕ್ಕೆ ಜಾಸ್ತಿ ಒಲವು ಕೊಡತಕ್ಕಂಥದ್ದು, ಒತ್ತು ಕೊಡುವಂಥ ಸಾಧ್ಯತೆ ಇದೆ. ನೀವೇನು ದುಡಿದಿರ್ತೀರಿ ಆ ದುಡಿದಿರತಕ್ಕಂಥದ್ದಕ್ಕೆ ಒಂದು ಫಲ ಅಂತೂ ಕಟ್ಟಿಟ್ಟ ಬುತ್ತಿ, ಅದಕ್ಕೆ ಮೋಸ ಆಗಲ್ಲ. ಇನ್ನು ಆರೋಗ್ಯ ದೃಷ್ಟಿಕೋನದಲ್ಲಿ 50-50 ಇದೆ, ಸ್ವಲ್ಪ ಆರೋಗ್ಯದ ಕಡೆ ಗಮನವನ್ನು ಹರಿಸ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರು, ಬಹಳ ಒಳ್ಳೆಯದು. ಇವತ್ತಿನ ವೃಶ್ಚಿಕ ರಾಶಿಯವರ ಅದೃಷ್ಟ ಸಂಖ್ಯೆ 3. ಇನ್ನು ಮುಂದಿನ ರಾಶಿ ಧನಸ್ಸು ರಾಶಿ. ಧನಸ್ಸು ರಾಶಿಯವರು ಇವತ್ತು ಸ್ವಲ್ಪ ಚಿಂತೆ ಇರುತ್ತೆ, ಜಾಸ್ತಿ ಒತ್ತಡ ಇರುತ್ತೆ, ಎಲ್ಲೋ ಒಂದು ಕಡೆ ಟೆನ್ಷನ್ ಮಾಡಿಕೊಂಡಿರುವಂಥ ರೀತಿಯಲ್ಲಿ ಕಂಡು ಬರ್ತಾ ಇರತಕ್ಕಂಥ ಸಾಧ್ಯತೆ ಇದೆ. ತೀರಾ ಖರ್ಚು ವೆಚ್ಚಗಳನ್ನು ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಇನ್ನು ಮನೆಗೆ ಬೇಕಾಗಿರುವಂಥ ಏನೋ ಒಂದು ವಸ್ತುಗಳನ್ನು ಖರೀದಿ ಮಾಡ್ತಕ್ಕಂಥದ್ದು, ಮನೋರಂಜನೆಗೆ ತುಂಬ ಖರ್ಚು ಮಾಡುವಂಥ ಸಾಧ್ಯತೆಗಳಿದೆ, ಅದಕ್ಕೆ ನೀವು ಕಡಿವಾಣವನ್ನು ಹಾಕಬೇಕು. ಯಾವುದೋ ಒಂದು ಮೂಲದಿಂದ ನೀವು ಖರ್ಚು ಮಾಡ್ತಾ ಇರ್ತೀರಿ, ಆ ಖರ್ಚಿಗೆ ಕಡಿವಾಣವನ್ನು ಹಾಕಿದ್ರೆ ಭಾಳಷ್ಟು ಉತ್ತಮವಾಗಿರ್ತಕ್ಕಂಥ ಫಲ ಸಿಗುತ್ತೆ. ಜನರು ಕೂಡ
ಸ್ವಲ್ಪ ನಿಮ್ಮನ್ನು ಉಪಯೋಗ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಕಂಡುಬರುತ್ತೆ. ನೀವೇನೇ ತೀರ್ಮಾನ ತಗೊಂಡ್ರೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಕೈಗೊಳ್ಳತಕ್ಕಂಥದ್ದು ಬಹಳ ಒಳ್ಳೆಯದು. ಎಲ್ಲರನ್ನ ಸಡನ್ನಾಗಿ ನಂಬುವಂಥ ಪ್ರಯತ್ನವನ್ನು ಮಾಡಲಿಕ್ಕೆ ಹೋಗಬೇಡಿ. ಸಹನೆ ಇರಲಿ, ತಾಳ್ಮೆ ಇರಲಿ, ತಿಳುವಳಿಕೆ ಇರಲಿ, ಅಗತ್ಯವಿರುವಂಥ ತೀರ್ಮಾನವನ್ನು ನೀವು ತೆಗೆದುಕೊಳ್ತಕ್ಕಂಥದ್ದು ಬಹಳಷ್ಟು ಉತ್ತಮವಾಗಿರತಕ್ಕಂಥ ಫಲ. ನಿಮ್ಮಿಂದ ಏನಾದರೂ ತಪ್ಪಾದರೆ ಕ್ಷಮೆ ಕೇಳೋದನ್ನು ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗಬೇಡಿ. ಇನ್ನು ಪ್ರವಾಸ ನಿಮಗೆ ಒಂದಿಷ್ಟು ಮನರಂಜನೆಯ ಒಂದು ವಾತಾವರಣ ನಿರ್ಮಾಣ ಮಾಡುತ್ತೆ, ಆದರೆ ಸಾಮಾಜಿಕ ಕಾರ್ಯಕ್ರಮಗಳು ಕೂಡ ಇಂದು ಸ್ವಲ್ಪ ನಿಮಗೆ ಒಂದಿಷ್ಟು ಬ್ಯುಸಿಯನ್ನಾಗಿ ಇಡಬಹುದು. ದಿನವಿಡೀ ಸ್ವಲ್ಪ ಕೆಲಸದ ಮೇಲೆ ಜಾಸ್ತಿ ಒತ್ತು ಕೊಡುವಂಥ ರೀತಿಯಲ್ಲಿ ಕಂಡುಬರತಕ್ಕಂಥ ಸಾಧ್ಯತೆಗಳು ಕಂಡುಬರುತ್ತೆ. ಹಳೆಯ ಸಮಸ್ಯೆಗಳು ಇವತ್ತು ಬುಗುಲೇಳುವಂಥ ಸಾಧ್ಯತೆಗಳು ಕಂಡುಬರುತ್ತೆ. ಯಾವುದೋ ಹಿಂದಿನ ಸಮಸ್ಯೆಗಳು ಕಂಡುಬರೋದ್ರಿಂದ ಸ್ವಲ್ಪ ಇದ್ರ ಕಡೆ ನೀವು ಗಮನ ಕೊಡಬೇಕು. ಆರೋಗ್ಯ ಬಹಳಷ್ಟು ಸ್ವಲ್ಪ ಸಮಸ್ಯೆಗಳು ಕಂಡುಬರ್ಬೋದು, ಹಾಗಾಗಿ ಆರೋಗ್ಯದ ಕಡೆ ನೀವು ಗಮನ ಕೊಡಿ. ಹಣಕಾಸಿನಲ್ಲಂತೂ ಇವತ್ತು ವ್ಯಯ ಆಗುವಂಥ ಸಾಧ್ಯತೆಗಳಿದೆ, ಹಾಗಾಗಿ ದುಡ್ಡನ್ನು ಖರ್ಚು ಮಾಡದೇ ಇರುವ ಹಾಗೆ ಪ್ರಯತ್ನ ಮಾಡಿಕೊಳ್ಳಿ. ಕುಟುಂಬದಲ್ಲಿ ಎಲ್ಲವೂ ಅಷ್ಟೊಂದು ಸರಿ ಇಲ್ಲ, ಸಣ್ಣ ಪುಟ್ಟ ವಿಚಾರದಲ್ಲಿ ಗೊಂದಲಗಳು ಇರತಕ್ಕಂಥದ್ದು, ಅದ್ರ ಕಡೆ ಗಮನ ಕೊಡಿ. ಇವತ್ತು ಜಾಸ್ತಿ ಟೈಮು ನೀವು ಕೆಲಸವನ್ನು ಮಾಡ್ತಾ ಇರ್ತೀರಿ, ಅದು ನಿಧಾನಗತಿಯಲ್ಲಿ ನಡೀತಾ ಇರತಕ್ಕಂಥದ್ದು ಧನಸ್ಸು ರಾಶಿಯವರಿಗೆ. ಧನಸ್ಸು ರಾಶಿಯವರು ಈ ದಿನದ ಅದೃಷ್ಟ ಸಂಖ್ಯೆ 9. ಇನ್ನು ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರು ಇವತ್ತು ದೀರ್ಘವಾಗಿರತಕ್ಕಂಥ ಪ್ರಯಾಣಕ್ಕೆ ಹೋಗಲಿಕ್ಕೆ ಯೋಚನೆಯನ್ನು ಹಾಕ್ತಾ ಇರುವಂಥ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಇದೆ. ನಾನೇನಾದರೂ ಸ್ವಲ್ಪ ಪ್ರಯಾಣಕ್ಕೆ ಹೋಗಬೇಕು, ಪುಣ್ಯಕ್ಷೇತ್ರಗಳಿಗೆ ಹೋಗಬೇಕು, ಉದ್ಯೋಗದ ಮೇಲೆ ಯಾವುದೋ ಒಂದು ಪ್ರಯಾಣಕ್ಕೆ ಹೋಗಬೇಕು, ಅಥವಾ ಯಾವುದೋ ಒಂದು ಊರಿಗೆ ಹೋಗಬೇಕು, ಈ ರೀತಿಯಾದಂಥ ಯೋಚನೆಗಳಿರ್ಬೋದು. ಆರೋಗ್ಯವೂ ಕೂಡ ಇವತ್ತು ಬಹಳಷ್ಟು ಉತ್ತಮವಾಗಿದೆ. ಆರೋಗ್ಯದ ಬಗ್ಗೆ ಅಂಥದ್ದೇನು ದೊಡ್ಡ ಸಮಸ್ಯೆ ಇಲ್ಲ. ಇನ್ನು ಬಹಳ ಉಪಯೋಗ ಆಗುತ್ತೆ ಇವತ್ತು ನಿಮ್ಮ ಆರೋಗ್ಯ, ನಿಮ್ಮ ಮೈಂಡ್ಸೆಟ್ ಏನಿದೆಯಲ್ಲ, ನಿಮಗೆ ಬಹಳಷ್ಟು ಅನುಕೂಲಕರವಾದಂಥ ಫಲವನ್ನು ನೀಡ್ತಕ್ಕಂಥದ್ದು. ಇವತ್ತು ಬಿಡುವಿಲ್ಲದ ಕೆಲಸ, ಯಾಕಂತಂದರೆ ಬಹಳ ಬ್ಯುಸಿಯಾಗಿರ್ತೀರಿ, ಬೆಳಗ್ಗೆಯಿಂದ ಸ್ವಲ್ಪ ಸಾಯಂಕಾಲದವರೆಗೆ ಇರುತ್ತೆ. ಆದರೆ ನೀವೇನು ಮಾಡ್ತೀರಿ, ಸಾಯಂಕಾಲ ಸಮಯ ಸಿಗುತ್ತೆ, ಉಳಿಸ್ಕೊಳ್ಳೋದಕ್ಕೆ ಸಕ್ಸಸ್ ಆಗ್ತೀರಿ, ಬೇಗ ಬರ್ತೀರಿ ಮನೆಗೆ, ಫಾಸ್ಟಾಗಿ ಕೆಲಸ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಆ ಬಿಡುವಿನ ವೇಳೆಯಲ್ಲಿ ಒಂದಿಷ್ಟು ಫ್ರೆಂಡ್ಸ್ ಜೊತೆ ಮಾತಾಡೋದು, ಯಾವುದೋ ಒಂದು ವ್ಯಕ್ತಿಗಳ ಜೊತೆಯಲ್ಲಿ ಹೊರಗಡೆ ಹೋಗೋದು, ಪಾರ್ಟಿಗೆ ಹೋಗೋದು, ಅಥವಾ ಮೊಬೈಲಲ್ಲಿ ಟಿ ವಿಯಲ್ಲಿ ಯಾವುದೇ ಒಂದು ಶೋ ನೋಡುವಂಥದ್ದು, ಈ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಕೂಡಿರ್ತವೆ. ಇನ್ನು ಜಾಸ್ತಿ ಆಲೋಚನೆ ಮಾಡ್ತಕ್ಕಂಥದ್ದು, ಅದು ಏನಾಗುತ್ತೆ, ಹೊಸ ಆಲೋಚನೆಗಳಿಗೆ ಅನುಕೂಲತೆ ಮಾಡಿಕೊಡ್ತಕ್ಕಂಥ ಸಾಧ್ಯತೆ ಇದೆ. ನಿಮ್ಮ ಪೋಷಕರು ಕೂಡ ಇವತ್ತು ನಿಮಗೆ ಸಹಕಾರವನ್ನು ಕೊಡ್ತಕ್ಕಂಥ ಸಾಧ್ಯತೆಗಳಿದೆ. ಇವತ್ತು ಭಾಳ ವಿಶೇಷವಾಗಿ ಆರೋಗ್ಯ ತುಂಬ ಚೆನ್ನಾಗಿದೆ, ನಾನು ಆಗಲೇ ಹೇಳಿದಾಗೆ. ಇವತ್ತು ನೀವೇನು ದುಡಿದಿರ್ತೀರಿ, ಆ ದುಡಿದಿದ್ದಕ್ಕೆ ಫಲ ಅಂತೂ ಕಟ್ಟಿಟ್ಟ ಬುತ್ತಿ, ಅದು ಯಾರೂ ತಪ್ಪಿಸೋಕ್ಕಾಗಲ್ಲ. ಇನ್ನು ಕುಟುಂಬದಲ್ಲಿ ಭಾಳಷ್ಟು ಅನ್ಯೂನ್ಯತೆ ಇದೆ, ಬಂಧು ಬಾಂಧವರಲ್ಲಿ ಭಾಳಷ್ಟು ಪ್ರೀತಿ ವಿಶ್ವಾಸಗಳು ಕಂಡುಬರುತ್ತೆ. ದಾಂಪತ್ಯ ಜೀವನ ತುಂಬ ಚೆನ್ನಾಗಿರತಕ್ಕಂಥದ್ದು, ಭಾಳ ವಿಶೇಷವಾಗಿ ಪ್ರೇಮಿಗಳಿಗೆ ಅರ್ಥ ಮಾಡ್ಕೊಳ್ಳಿಲ್ಲಲ್ಲ ಅನ್ನುವಂಥ ಒಂದಿಷ್ಟು ಕೊರಗುಗಳು ಇರಬಹುದು, ಆದರೆ ಕೊನೆಗೆ ಸರಿಯಾಗುವಂಥ ಸಾಧ್ಯತೆಗಳಿದೆ. ಉದ್ಯೋಗ ಕೂಡ ಮಹತ್ವ ಕೊಡುವಂಥದ್ರಿಂದ ಇದು ಇವತ್ತಿನ ಒಂದು ಒಳ್ಳೆಯ ದಿನ ಅಂತ ಹೇಳ್ಬೋದು ಮಕರ ರಾಶಿಯವರಿಗೆ. ಮಕರ ರಾಶಿಯವರು ಇವತ್ತಿನ ಅದೃಷ್ಟ ಸಂಖ್ಯೆ 9. ಬನ್ನಿ ಆಗಿದರೆ ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರು ಇವತ್ತು ಏನು, ನೀವು ಯಾರ ಜೊತೆನೋ ಮಾತಾಡುವಾಗ ಏನೋ ಒಂದು ಅಭಿಪ್ರಾಯ ತಿಳಿಸ್ತಾ ಇದ್ದೀರಿ ಅಂತಂದರೆ ಅವರ ಭಾವನೆಯನ್ನು ಅರ್ಥ ಮಾಡಿಕೊಂಡು ನೀವು ಮಾತಾಡಬೇಕಾಗತ್ತೆ. ಸಡನ್ನಾಗಿ ಏನೋ ಒಂದು ಮಾತಾಡಿ ಬೇರೆಯವರ ಭಾವನೆಗಳಿಗೆ ಘಾಸಿ ಮಾಡುವಂಥ ಸಾಧ್ಯತೆಗಳು ಕೂಡ ಕಂಡುಬರುತ್ತೆ. ಹಾಗಾಗಿ ನೀವು ಮಾತಾಡುವಾಗ ಮಾತಿನ ಮೇಲೆ ಹಿಡಿತವನ್ನು ಇಟ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಇನ್ನು ನೀವೇನೇ ಇವತ್ತು ತಪ್ಪು ತೀರ್ಮಾನಗಳನ್ನು ತೆಗೆದುಕೊಂಡರೂ ಕೂಡ ಅದು ನಿಮ್ಮ ಮೇಲೆ ವೈಯಕ್ತಿಕವಾಗಿ ಬಹಳಷ್ಟು ಪರಿಣಾಮಗಳನ್ನು ಉಂಟು ಮಾಡತಕ್ಕಂಥ ಸಾಧ್ಯತೆಗಳಿರ್ತಕ್ಕಂಥದ್ರಿಂದ ಇದರ ಬಗ್ಗೆ ನೀವು ಸ್ವಲ್ಪ ಗಮನವನ್ನು ಕೊಡಿ ಅಂತ ಹೇಳ್ತಾ, ಇವತ್ತು ಕೆಲವೊಂದು ಜನ ಭೂಮಿ ವಸತಿ ಅಥವಾ ಕೆಲವೊಂದು ಸಾಂಸ್ಕೃತಿಕ ಯೋಜನೆಗಳಿಗೆ ಸಂಬಂಧಿಸಿರ್ತಕ್ಕಂಥ ಸಮಸ್ಯೆಗಳಿಗೆ ಗಮನವನ್ನು ನೀಡುವಂಥ ಸಾಧ್ಯತೆಗಳು ಕಂಡುಬರ್ತಾ ಇರತಕ್ಕಂಥದ್ದು. ಮಕ್ಕಳಿಗೆ ಕೆಲವೊಂದು ಅವ್ರ ಕೆಲಸ ಪೂರ್ಣಗೊಳಿಸಲಿಕ್ಕೆ ನೀವು ಸಹಾಯ ಮಾಡ್ತಕ್ಕಂಥದ್ದು. ಇನ್ನು ಕೆಲವು ಜನರೊಂದಿಗೆ ಒಳ್ಳೆಯ ಬಾಂಧವ್ಯವನ್ನು ಬೆಸೆತಕ್ಕಂಥ ಸಾಧ್ಯತೆ ಇದೆ. ಒಳ್ಳೆ ಒಳ್ಳೆ ವ್ಯಕ್ತಿಗಳು, ದೊಡ್ಡ ದೊಡ್ಡ ವ್ಯಕ್ತಿಗಳು ಇವತ್ತು ಪರಿಚಯ ಆಗುವಂಥ ಸನ್ನಿವೇಶಗಳು ಕೂಡ ಕೆಲವೊಂದು ಜನರಿಗೆ ಕಂಡುಬರ್ತಾ ಇರತಕ್ಕಂಥದ್ದು. ಇನ್ನು ನೀವು ಮಾಡುವಂಥ ಕೆಲಸದಲ್ಲಿ ಇವತ್ತು ಬೇರೆ ಬೇರೆ ಥರ ಏನೇನೋ ಒಂದು ಪ್ರಯತ್ನ ಮಾಡ್ತಾ ಇರತಕ್ಕಂಥ ಸಾಧ್ಯತೆಗಳು
ಕಂಡು ಬರ್ತಾ ಇರತಕ್ಕಂತದ್ದು. ಇವತ್ತು ಆರೋಗ್ಯ ಅಷ್ಟಕ್ಕಷ್ಟೇ ಇದೆ, ಅಂಥದ್ದೇನು ದೊಡ್ಡ ಫಿಸಿಕಲಿ ಫಿಟ್ನೆಸ್ ಇರೋರ ಥರ ಕಾಣಲ್ಲ. ಪ್ರತಿದಿನ ಎಂದಿನಂತೆ ನಿಮ್ಮ ಜೀವನ ಇರುತ್ತೆ. ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಪರವಾಗಿಲ್ಲ, ಒಂದು 80% ಚೆನ್ನಾಗಿರ್ತಕ್ಕಂಥದ್ದು. ಕುಟುಂಬದಲ್ಲಿ ಭಾಳಷ್ಟು ಹೊಂದಾಣಿಕೆಗಳು ಕಂಡುಬರುತ್ತೆ. ಆದರೆ ಎಲ್ಲರಿಗಿಂತ ಅದ್ಭುತವಾಗಿರತಕ್ಕಂಥದ್ದು ಪ್ರೇಮಿಗಳಿಗೆ ಭಾಳ ಚೆನ್ನಾಗಿದೆ, ಅದ್ಭುತವಾಗಿದೆ ದಾಂಪತ್ಯ ಜೀವನಕ್ಕೆ. ಪತಿ ಪತ್ನಿಯರ ಮಧ್ಯದಲ್ಲಿ ಭಾಳಷ್ಟು ಹೊಂದಾಣಿಕೆ ಇರತಕ್ಕಂಥದ್ದು. ಉದ್ಯೋಗಕ್ಕೆ ಭಾಳಷ್ಟು ಸಮಯವನ್ನು ಇವತ್ತು ಮೀಸಲಿಡ್ತಕ್ಕಂಥ ಸಾಧ್ಯತೆಗಳು ಕುಂಭರಾಶಿಯವರಿಗೆ ಕಂಡುಬರುವಂಥದ್ದು. ಕುಂಭರಾಶಿಯವರಿಗೆ ಈ ದಿನದ ಅದೃಷ್ಟ ಸಂಖ್ಯೆ 7. ಇನ್ನು ಮುಂದಿನ ರಾಶಿ, ಕೊನೆ ರಾಶಿ ಮೀನ ರಾಶಿ. ಮೀನ ರಾಶಿಯವರು ಇವತ್ತು ಆರೋಗ್ಯದ ಬಗ್ಗೆ ಬಹಳಷ್ಟು ಗಮನವನ್ನು ಕೊಡ್ತಕ್ಕಂಥ ಸಾಧ್ಯತೆಗಳು ಕಂಡುಬರುತ್ತೆ. ಹಣಕಾಸಿನ ಸುಧಾರಣೆ ಕೂಡ ಇವತ್ತು ಕೆಲವೊಂದು ಖರೀದಿಗಳನ್ನು ಮಾಡುವಂಥದ್ದು, ಕೆಲವೊಂದು ಮುಖ್ಯವಾದ ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದು. ಪ್ಲಾನ್ಗಳು ತುಂಬ ಚೆನ್ನಾಗಿರುತ್ತೆ, ಮೈಂಡ್ ಸೆಟ್ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಇವತ್ತು ತಾಳ್ಮೆ ಇರುತ್ತೆ, ಭಾಳ ಕೂಲಾಗಿ ಯೋಚನೆ ಮಾಡ್ತಕ್ಕಂಥ ಸಾಧ್ಯತೆ ಇರೋದರಿಂದ ಸ್ವಲ್ಪ, ಯಾಕಂದರೆ ಮೈಂಡ್ ಸೆಟ್ಟು ಕೂಡ ತುಂಬ ಶಾರ್ಪಾಗಿ ಓಡ್ತಾ ಇರ್ತದೆ. ಇವತ್ತು ಏನೇ ಯೋಚನೆ ಮಾಡಿದರೂ ಕೂಡ ಅದು ಸಕಾರಾತ್ಮಕವಾಗಿರ್ತಕ್ಕಂಥ ಫಲವನ್ನು ತಂದುಕೊಡ್ತಾ ಇರತಕ್ಕಂಥದ್ದು ಭಾಳ ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು. ಎಂಥ ಕಠಿಣವಾಗಿರ್ತಕ್ಕಂತಹ ಸಮಸ್ಯೆ ಇದ್ದರೂ ಕೂಡ ಇವತ್ತು ಭಾಳ ಈಜಿಯಾಗಿ ಸರಿ ಮಾಡ್ತಕ್ಕಂತಹ ಶಕ್ತಿ, ಸಾಮರ್ಥ್ಯ, ಬುದ್ಧಿ ನಿಮ್ಮಲ್ಲಿರ್ತಕ್ಕಂಥದ್ದು ಇನ್ನೂ ನಿಮಗೆ ಅನುಕೂಲವನ್ನು ತಂದುಕೊಡ್ತಾ ಇರತಕ್ಕಂಥದ್ದು. ಇನ್ನು ನೀವು ಇವತ್ತು ಭಾಳ ಸಂತೋಷವಾಗಿರುವಂಥ ಸಾಧ್ಯತೆಗಳಿದೆ. ಒಂಟಿಯಾಗಿರೋದಕ್ಕೆ ಪ್ರಯತ್ನ ಮಾಡ್ತೀರಿ, ಎಲ್ಲೋ ಒಂದು ಕಡೆ ಒಬ್ಬರೇ ಕೂತ್ಕೊಳ್ಳೋದು ಅಥವಾ ಮೊಬೈಲ್ ನೋಡ್ಕೊಳ್ಳೋದು. ಒಂಟಿಯಾಗಿರೋದಕ್ಕೆ ಸ್ವಲ್ಪ ಟೈಮ್ ಅಂತೂ ಉಳಿತದೆ, ಆ ಥರ ಇರುವಂಥ ಪ್ರಯತ್ನವನ್ನು ಕೂಡ ನೀವು ಮಾಡ್ತಕ್ಕಂಥ ಸಾಧ್ಯತೆಗಳಿದೆ. ಆರೋಗ್ಯ ಅಂತೂ ತುಂಬ ಚೆನ್ನಾಗಿರತಕ್ಕಂಥದ್ದು. ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಪರವಾಗಿಲ್ಲ ಅನ್ನುವಂಥ ಒಂದು ಫಲ ಇರತಕ್ಕಂಥದ್ದು. ಕುಟುಂಬದಲ್ಲಿ ಕೆಲವೊಂದು ಗೊಂದಲಗಳಿದೆ, ಅದನ್ನು ಸರಿ ಮಾಡಿಕೊಳ್ಳಿ. ಇನ್ನು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ವೈಮನಸ್ಸು ತುಂಬ ಇದೆ, ಸಿಕ್ಕಾಪಟ್ಟೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ಹೇಳ್ಬೋದು. ದಾಂಪತ್ಯ ಜೀವನದಲ್ಲೂ ಅಷ್ಟೇ, ಪ್ರೀತಿಯ ಜೀವನದಲ್ಲೂ ಅಷ್ಟೇ. ಉದ್ಯೋಗಕ್ಕೆ ಭಾಳಷ್ಟು ಮಹತ್ವವನ್ನು ಕೊಡ್ತಾ ಇರತಕ್ಕಂಥ ದಿನ ಅಂತ ಹೇಳ್ಬೋದು ಮೀನರಾಶಿಯವರಿಗೆ. ಮೀನರಾಶಿಯವರು ಇವತ್ತಿನ ಅದೃಷ್ಟ ಸಂಖ್ಯೆ 5. ನೋಡಿದ್ರಲ್ಲ ವೀಕ್ಷಕರೇ, ದ್ವಾದಶ ರಾಶಿಯವರ ಫಲವನ್ನು ನೋಡಿದ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಯಾವುದೇ ಕಾರಣಕ್ಕೂ ಬಿಡಿ. ಶುಭ